ವಿರುದ್ಧ ಸ್ಥಳೀಯ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ಯಾರೇನೇ ಹೇಳಿ, ಈ ಬಾರಿಯ ಕರಾವಳಿಯ ಸ್ಥಳೀಯ ಸಂಸ್ಥೆ ಚುನಾವಣೆ ಕಾಂಗ್ರೆಸ್ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಪಾಲಿಗೆ ಮಹತ್ವದ್ದೆ. ಯಾಕೆಂದ್ರೆ ಕಳೆದ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಚುನಾವಣಾ ಸಮಿತಿಯ ಹೊಣೆ ಹೊತ್ತ ಈ ಹಿರಿಯ ಮುತ್ಸದಿ ಈಗ ಜಿಲ್ಲೆಯ ಲೋಕಲ್ ಬಾಡಿ ಎಲೆಕ್ಷನ್ ಚೀಫ್ ಆಗಿದ್ದಾರೆ. ಸಹಜವಾಗಿಯೇ ಅವರ ರಾಜಕೀಯ ಜೀವನದ ಮತ್ತೊಂದು ಅಗ್ನಿ ಪರೀಕ್ಷೆ. ಕಳೆದ 5 ವರ್ಷಗಳಿಂದ ಪೂಜಾರಿಯವರ ರಾಜಕೀಯ ಗ್ರಾಫ್ ಇಳಿಮುಖ ಕಾಣುತ್ತಲೇ ಇದೆ. 2007 ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ನಿವೃತ್ತರಾದ ಪೂಜಾರಿ 2009 ರ ಮಹಾಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಎಂಬ ಚಿಗುರು ಮೀಸೆಯ ಯುವಕನ ಚೊಚ್ಚಲ ಪ್ರಯತ್ನಕ್ಕೆ ಸೋತು ಶರಣಾಗಿದ್ದರು. ಆ ಬಳಿಕ ಸುಮಾರು 1 ವರ್ಷ ಅಜ್ಞಾತವಾಸ ಮಾಡಿ ಇದೀಗ ಮತ್ತೆ ರಾಜಕೀಯದ ಮುಖ್ಯವಾಹಿನಿಗೆ ಬರುವ ಪ್ರಯತ್ನ ನಡೆಸಿದ್ದಾರೆ. ಕಾಕತಾಳೀಯ ಎಂಬಂತೆ ಪೂಜಾರಿ ಪೌರೋಹಿತ್ಯಕ್ಕೆ ತಳಮಟ್ಟದಲ್ಲಿ ಇದೇ ಮೊದಲ ಬಾರಿಗೆ ವಿರೋಧ ವ್ಯಕ್ತವಾಗಿದೆ. ತಳಮಟ್ಟದ ಕಾರ್ಯಕರ್ತರ ಒಲವು ಪಡೆಯುವಲ್ಲಿ ವಿಫಲರಾಗಿರುವ ಪೂಜಾರಿ ವಿರುದ್ಧ ಮಾಜಿ ಮೇಯರ್ ಅಶ್ರಫ್ ಸೆಟೆದು ನಿಂತಿದ್ದಾರೆ. ಪೂಜಾರಿ ಜನಬೆಂಬಲ ಕಳೆದುಕೊಂಡಿದ್ದಾರೆ, ಅವರಿಂದಾಗಿ ಕರಾವಳಿಯಲ್ಲಿ ಪಕ್ಷ ನಿರ್ನಾಮವಾಗಿದೆ ಎಂಬ ಆರೋಪವನ್ನು ಮಾಡಿದ್ದಾರೆ. ನಿಜವಾಗಿ ಹೇಳಿದರೆ ನಾನು ಅವರ ನಾಯಕತ್ವವನ್ನು ಒಪ್ಪುವುದಿಲ್ಲ, ಆದರೆ ಕೂಡ ಪಕ್ಷಕ್ಕೆ ನಮ್ಮ ಎಲೆಕ್ಷನ್ ಬರ್ತಾ ಇದೆ, ಸಲಹೆ ಸಂಸ್ಥೆ ಚುನಾವಣೆ ಬರ್ತಾ ಇದೆ ಹೇಳಿಕೊಂಡು ನಾನು ಬಂದಿದ್ದೀನಿ. ಆದರೆ ಇವತ್ತು ನೋಡುವಾಗ ಇಲ್ಲಿ ಈ ಸಿಕ್ಕಿದವರನ್ನು ಡಬಲ್ ಕಮಿಟಿಗೆ ಇದ್ದವರನ್ನು ಹಾಕಿಬಿಟ್ಟಿದ್ದಾರೆ. ಅದು ಮುಖ್ಯ ಅಲ್ಲ, ಯಾವುದಿದ್ರೂ ಕೂಡ ಕೆಲಸ ಮಾಡುವಂತ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅದಕ್ಕೆ ಬಹಳ ಮುಖ್ಯ. ಕಟು ಮಾತಿನ ಶಿಸ್ತಿನ ಸಿಪಾಯಿ ಎಂದೇ ಹೆಸರು ಪಡೆದ ಪೂಜಾರಿ ತಮ್ಮ ಮಾತಿನಿಂದಾಗಿ ಹಲವರ ವಿರೋಧ ಕಟ್ಕೊಂಡವರು. ಕೇಸರಿ ಲುಂಗಿ ಕಟ್ಕೊಂಡು ಪಕ್ಷ ಸೇರಿದ ಉದ್ಯಮಿ ವಿಜಯ್ ವಿಠಲನಾಥರನ್ನ ಬಹಿರಂಗ ವೇದಿಕೆಯಲ್ಲಿ ಟೀಕಿಸಿದ ಪ್ರಕರಣ ಪೂಜಾರಿ ವಿವಾದಕ್ಕೆ ಒಳಗಾಗಿದ್ದರು. ಕಾಂಗ್ರೆಸ್ನ ವಸ್ತ್ರ ಸಂಹಿತೆ ಬಗ್ಗೆ ಗಂಟೆಗಟ್ಟಲೆ ಪಾಠ ಮಾಡಿದ ಪೂಜಾರಿ ಬಗ್ಗೆ ತಲೆ ಚಚ್ಚಿಕೊಂಡ ಇತರ ಹಿರಿಯ ಮುಖಗಳು ಕೇಸರಿ ಲುಂಗಿಯನ್ನ ಒಳಗೊಳಗೆ ಸಮರ್ಥಿಸಿಕೊಂಡಿದ್ರು. ಅಶ್ರಫ್ ಟೀಕೆ ಬಗ್ಗೆ ಕೇಳಿದ್ರೆ ಪೂಜಾರಿ ತಮ್ಮ ನಿಲುವನ್ನ ಸಮರ್ಥಿಸಿಕೊಳ್ತಾರೆ. ಇದು ಗೊತ್ತಿಲ್ಲದೆ ಮಾತಾಡು, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೂಡ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಬರ್ತಾರೆ, ಅವರು ಬಂದು ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ತೇವೆ, ಅವರು ಏನು ಮಾಡ್ತಾರೆ ಅಂತ. ನಾಳೆ ಎಲೆಕ್ಷನ್ ಕಮಿಟಿಗೆ ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳು ಬರ್ತಾರೆ. ಈ ಘಟನೆ ಪೂಜಾರಿ ಅವರ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡಿದೆ. ಕಳೆದ ಹಲವು ಚುನಾವಣೆಗಳಲ್ಲಿ ಪಕ್ಷವನ್ನ ಮುನ್ನಡೆಸಿದ ಜನಾರ್ದನ ಪೂಜಾರಿ ಎಲೆಕ್ಷನ್ ಇನ್ಚಾರ್ಜ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರೇ ಇವರ ನಾಯಕತ್ವವನ್ನ ಪ್ರಶ್ನಿಸಿರುವುದು ಹಿರಿಯ ರಾಷ್ಟ್ರೀಯ ನಾಯಕರೊಬ್ಬರು ತಮ್ಮ ತವರಿನಲ್ಲೇ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದೆ. ಮಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್. ವೀಕ್ಷಕರ, ಇನ್ನು ಯಾರ್ಯಾರು ಯಾವ ಪಕ್ಷಗಳನ್ನು ಈಗಾಗಲೇ ಬಿಟ್ಟರು, ಇನ್ನು ಯಾರ್ಯಾರು ಬಿಡೋರಿದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ತಲೆಹರಟೆ ಒಂದು ಸಖತ್ತಾಗಿ ಸಾಂಗ್ ಹೇಳ್ತಾನೆ. ಆ ಸಾಂಗ್ನ ನೋಡ್ತಾ ಇವತ್ತಿನ ಎಲೆಕ್ಷನ್ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾವು ಹೊಂಟ್ವಿ ಬಿಟ್ಟು ಹೊಂಟ್ವಿ, ನಾವು ಹೊಂಟ್ವಿ ಬಿಟ್ಟು ಹೊಂಟ್ವಿ. ಪಾರ್ಟಿ 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 ಬೇಕು ಪಾರ್ಟಿ, ಪಾರ್ಟಿ 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 ಬೇಕು ಪಾರ್ಟಿ. ಮಂತ್ರಿ ಕುರ್ಚಿ ಭಾರಿ ಕುರ್ಚಿ, ಕಾಂಗ್ರೆಸ್ ಪಕ್ಷ ದಳ ಪಕ್ಷ 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 ಒಡದೆ ಇದ್ರೆ ಬಿಡಂಗಿಲ್ಲ, ಕೊಡದೇ ಇದ್ರೆ ಬಿಡಂಗಿಲ್ಲ, ನಾವು ಭಾರಿ ಶಾಣ್ಯ. ಪಾರ್ಟಿ 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 ಬೇಕು ಪಾರ್ಟಿ, ಪಾರ್ಟಿ 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 ಬೇಕು ಪಾರ್ಟಿ. ಸುರಪುರ ಸೀಮೆಯ ಮಂದಿನಪ್ಪ, ಚನ್ನಪಟ್ಟಣ ನಾಡಿನ ಜನನಪ್ಪ, ಎಲ್ಲರಿಗೂ ಸಿಕ್ಕಲ್ಲ ಪಾರ್ಟಿ ಟಿಕೆಟ್, ಲಗ್ಗಿದ್ದ ಎಮ್ ಎಲ್ ಎಗೆ ಅಷ್ಟೇನಪ್ಪ. ಬಿಜಾಪುರ ಬಾಗಲಕೋಟೆ ಮಂಗಳೂರು ಚಿತ್ರದುರ್ಗ ಎಲ್ಲರಿಗೂ ಕೊಡಬೇಕಪ್ಪ. ಬಾರಪ್ಪ ತಗೊಳಪ್ಪ ಟಿಕೆಟ್ ಬೇಕ, ಟಿಕೆಟ್ ಬೇಕ, ಟಿಕೆಟ್ ಟಿಕೆಟ್ ಟಿಕೆಟ್. ಪಾರ್ಟಿ 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 ಬೇಕು ಪಾರ್ಟಿ, ಪಾರ್ಟಿ 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 ಬೇಕು ಪಾರ್ಟಿ. ಮಂತ್ರಿ ಕುರ್ಚಿ
ಭಾರಿ ಕುರ್ಚಿ ಕಾಂಗ್ರೆಸ್ ಪಕ್ಷ ದಳ ಪಕ್ಷ 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 ಕೆಜೆಪಿ ಪಾರ್ಟಿಗೆ 18 ಮಂದಿ ಕಾಂಗ್ರೆಸ್ ಪಾರ್ಟಿಗೆ 1 ಮಂದಿ ಜೆಡಿಎಸ್ ಪಾರ್ಟಿಗೆ 2 ಮಂದಿ ರಾಮುಲು ಪಾರ್ಟಿಗೆ 3 ಮಂದಿ ಬೆಳಗಾವಿಯಿಂದ ಮೈಸೂರು ತನಕ ಬೀದರ್ನಿಂದ ಬೆಂಗಳೂರು ತನಕ ಬೇಡ ಅನ್ನೋರು ಯಾರಪ್ಪ ಬಾರಪ್ಪ ತಗೊಳಪ್ಪ ಟಿಕೆಟ್ ಬೇಕ ಟಿಕೆಟ್ ಬೇಕ ಟಿಕೆಟ್ 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 ಪಾರ್ಟಿ 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 ಬೇಕು ಪಾರ್ಟಿ 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 ಬೇಕು ಪಾರ್ಟಿ ಮಂತ್ರಿ ಕುರ್ಚಿ